ಆತ್ಮೀಯರೇ, ಮನುಷ್ಯನ ಸಹಜವಾದ ಕ್ರಿಯೆ ತನ್ನನ್ನು ತಾನು ದಾಖಲೆ ಮಾಡಿಕೊಳ್ತಾ ಹೋಗೋದು. ಅದರ ಜೊತೆಯಲ್ಲೇ ತನ್ನ ಸುತ್ತಲಿನ ಪರಿಸರ, ಇತಿಹಾಸ, ಐತಿಹ್ಯ ಇವುಗಳನ್ನು ಕೂಡ ಜನರಿಗೆ ತಲುಪಿಸ್ತಾ ಹೋಗೋದು. ಅದಕ್ಕೊಂದು ವೈಜ್ಞಾನಿಕವಾದಂತಹ ಒಂದು ಸಹಾಯ ಸಿಕ್ಕಾಗ ಈ ಎರಡು ಶತಮಾನದಲ್ಲಿ ಫೋಟೋಗ್ರಫಿ ತನ್ನದೇ ಆದಂತಹ ಒಂದು ಅತ್ಯದ್ಭುತವಾದಂತಹ ಹೊಸ ಲೋಕವೊಂದನ್ನು ಸೃಷ್ಟಿ ಮಾಡಿದೆ. ಆದರೆ ಆ ಕಾಲಘಟ್ಟದಲ್ಲಿ ಎಷ್ಟೆಲ್ಲ ಕಷ್ಟಕರವಾದಂಥ ತಂತ್ರಜ್ಞಾನ ಇದ್ದ ಕಾಲಘಟ್ಟದಲ್ಲಿ ಪ್ರಗತಿ ಸ್ಟುಡಿಯೋ ಅಶ್ವಥ್ ನಾರಾಯಣ್ ತನ್ನದೇ ಆದಂತಹ ಅದ್ಭುತವಾದ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಅದಕ್ಕೆ ದಾಖಲೆಯೇ ಇದೆ ಇವೆಲ್ಲವೂ. ಅದರಲ್ಲೂ ಚಲನಚಿತ್ರ ಇತಿಹಾಸ ತನ್ನದೇ ಆದಂಥ ಒಂದು ಇತಿಹಾಸವನ್ನು ಬರೆದುಕೊಳ್ತಾ ಇದೆ. ಇವತ್ತಿನ ವರ್ತಮಾನದ ಸಿನಿಮಾ ಏನಿದೆ ಅದು ಯಾವಾಗಲೂ ಆ ಭೂತಕಾಲದ ಎಲ್ಲ ಸಿನಿಮಾಗಳ ಆ ಕಷ್ಟ ಕೋಟಲೆಗಳ ನಡುವೆ ಅದು ಎದ್ದು ನಿಂತಹ ರೀತಿಯನ್ನು ಮತ್ತು ಅದು ಸಾಧಿಸಿದ ಸಾಧನೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಭವಿಷ್ಯವನ್ನು ಕಟ್ಟಬೇಕು. ಅಂತಹ ಅದ್ಭುತವಾದ ಭವಿಷ್ಯದ ಅಡಿಗಲ್ಲುಗಳನ್ನು ನಾನಿಲ್ಲಿ ಕಾಣ್ತಾ ಇದ್ದೇನೆ. ಒಂದೊಂದು ಚಿತ್ರವು ಒಂದೊಂದು ಇತಿಹಾಸವನ್ನು ಹೇಳುತ್ತೆ, ಒಂದೊಂದು ಕಾಲಘಟ್ಟವನ್ನು ಹೇಳುತ್ತೆ, ಜೊತೆಗೆ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಹೇಳುತ್ತೆ. ನಾವು ಭೌತಿಕ ಶರೀರದಿಂದ ಹೊರಗೆ ಹೋದ ಮೇಲೂ ಕೂಡ ಈ ಭಾವ ಶರೀರ ನಮ್ಮನ್ನು ಸದಾ ಕಾಲ ಎಚ್ಚರಿಸ್ತಾ ಇರುತ್ತೆ, ಜಾಗೃತವಾಗಿರಿಸ್ತಾ ಇರುತ್ತೆ. ಓಹ್, ಏನು ಹೇಳೋದು, ಎಷ್ಟು ಖುಷಿಯಾಗ್ತಿದೆ ಅಂತಂದರೆ ಅದನ್ನು ಬಾಯಿಂದ ಹೇಳೋದಕ್ಕೆ ನಿಜವಾಗ್ಲೂ ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಅನುಭವಿಸ್ತಾ ಇದ್ದೀವಿ ನಾವು ಈ ಫೋಟೋಗಳನ್ನೆಲ್ಲ ನೋಡಿ. ಒಂದು ಗತವೈಭವ ಅಂತ ಏನು ಹೇಳ್ತೀವಿ ಅದನ್ನು ಅನುಭವಿಸ್ತಾ ಇದ್ವಿ. ಒಂದೊಂದು ಫೋಟೋಗೂ ಕೂಡ ಒಂದೊಂದು ಕಥೆಯನ್ನು ಹೇಳುತ್ತೆ. ಒಬ್ಬೊಬ್ಬರದ್ದು ಇದ್ದಾಗ ಓ ಇದು ಆವಾಗಿದ್ದಲ್ವಾ, ಹೀಗಾಗಿದ್ದಲ್ವಾ, ಈ ಸಮಯದಲ್ಲಿ ಹೀಗಾಗಿತ್ತಲ್ವಾ ಅಂತ ಎಲ್ಲ ಅದೆಲ್ಲ ಒಬ್ರಿಗೊಬ್ಬರು ಮಾತಾಡ್ಕೊಳ್ಳೋ ಮಟ್ಟಿಗೆ ಆ ಫೋಟೋಗಳು ಕಥೆಯನ್ನು ಹೇಳ್ತಾ ಇದೆ ನಮಗೆ, ಅದನ್ನು ಅನುಭವಿಸ್ದವ್ರಿಗೆ. ಈ ಫೋಟೋ ನೋಡಿ, ಇದು ನಮಗಿಬ್ಬರು ಲೋಕೇಶ್ ಅವ್ರದ್ದು, ಮೇನಕಾ ಅಂತ ಒಂದು ನಮ್ಮ ಏನದು ಚಿತ್ರೋದ್ಯಮಕ್ಕೋಸ್ಕರ ಒಂದು ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ಆಗಷ್ಟೇ ನಮಗೆ ಮದುವೆ ಆಗಿತ್ತು ಲೋಕೇಶ್ ಅವ್ರಿಗೆ ನನಗೆ. ಅದು ಮೊದಲನೇ ಗೌರಿ ಹಬ್ಬ, ಗೌರಿ ಹಬ್ಬ ಎಲ್ಲ ಮುಗಿಸಿ ಊಟ ಮಾಡಿ ಆಗ ಅದನ್ನೆಲ್ಲ ಆಟ ಆಡ್ಕೊಂಡು ಕೂತಿದ್ವಿ. ಮಧ್ಯಾಹ್ನ ಏನು ಕೆಲಸ ಇರಲಿಲ್ಲ, ಆಟ ಆಡ್ಕೊಂಡು ಕೂತಿದ್ವಿ. ಆ ಸಮಯದಲ್ಲಿ ಅಶ್ವಥ್ ಅವ್ರು ಬಂದು ಫೋಟೋ ತೆಗೆದಿದ್ದು, ಮತ್ತು ನಾವು ಸಿತಾರ್ ನುಡಿಸ್ತಾ ಇದ್ದಿದ್ದು, ಅದು ಎಲ್ಲನೂ ಹೇಗೆ ಕ್ಯಾಪ್ಚರ್ ಮಾಡಿ ಅದನ್ನೆಲ್ಲ ಅವರು ಅದನ್ನು ಪ್ರಿಸರ್ವ್ ಆಗಿ ಇಟ್ಕೊಂಡಿದ್ದಾರಲ್ಲ, ಅದು ಆಶ್ಚರ್ಯ. ಇವಾಗ ನಮ್ಮ ಹತ್ರ ಇರೋ ಫೋಟೋಗಳೇ ಮನೇಲಿ ತೆಗ್ಕೊಂಡಿರೋ ಫೋಟೋಗಳನ್ನೇ ನೋಡಿದ್ರೆ ಒಂದೊಂದು ಹಾಳಾಗೋಗಿರುತ್ತೆ, ಬಟ್ ಇವರು ಏನು ಜತನದಿಂದ ಅದನ್ನು ಕಾಪಾಡಿದ್ದಾರೆ ಅಂತಂದರೆ ಅದು ನನಗೆ ತುಂಬ ಆಶ್ಚರ್ಯ ಆಯಿತು. ನನ್ನ ಮೊದಲನೇ ಚಿತ್ರ ಮಾಡಿ ಮಾಡಿದವರು, ಮತ್ತು ಅಬಚೂರಿನ ಪೋಸ್ಟ್ ಆಫೀಸು, ಮತ್ತು ಸಿದ್ಲಿಂಗಯ್ಯನವರ ಚಿತ್ರ, ಅದಕ್ಕೆಲ್ಲ ಅಶ್ವಥ್ ಅವರು ಬರೋರು. ಏನು ಎಂಥ ಎಂಜಾಯ್ ಮಾಡಿದ್ವಿ ಅಂತಂದರೆ, ನಮಗೆ ಶೂಟಿಂಗ್ ಇರಲಿ ಇಲ್ಲದೆ ಹೋಗಲಿ 30 ದಿನ ಶೂಟಿಂಗ್ ಡೇಟ್ಸ್ ತೊಗೊಂಡ್ಬಿಡೋರು. ಸೊ ಆ 30 ದಿನವೂ ನಾವು ಎಂಜಾಯ್ ಮಾಡಿದ್ವಿ ಒಂದೇ ಕುಟುಂಬದವ್ರ ಥರ, ಒಟ್ಟಿಗೆ ಊಟ ಮಾಡೋದು, ಆ ಇದು ಆ ಕಾಫಿ ತಿಂಡಿ ಅದೆಲ್ಲ, ಆ ರುಚಿಯೆಲ್ಲ ಇನ್ನೂ ನಮ್ಮ ನಾಲ್ಗೆ ಮೇಲೆ ಇದೇನೋ ಅಂತ ಅನಿಸುತ್ತೆ. ಆ ಊಟದ ಸಮಯ ಬಂದರೆ ಆ ಫೋಟೋಗಳು ನೋಡಿದಾಗ ನಮಗೆ ಇದು ಅಯ್ಯೋ ಆವಾಗ ಹೀಗೆ ಮಾಡಿದ್ದೆ ಅಲ್ವಾ, ಊಟದಲ್ಲಿ ಈ ಥರ ಗಲಾಟೆ ಮಾಡಿದ್ದೆ ಅಲ್ವಾ ಅಂತ. ಆ ಥರದ್ದೆಲ್ಲ ಅಶ್ವಥ್ ಅವರು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದಾರೆ ಅಂತಂದರೆ, ಅದು ಅಯ್ಯೋ ಒಂದು ಫಿಲ್ಮ್ ಆದ ತಕ್ಷಣ ಆ ನೆಗೆಟಿವ್ನ ಎಲ್ಲಾದರೂ ಹೊರಗೆ ಹಾಕ್ತಾರೋ ಅಥವಾ ಬೇರೆ ಕಡೆ ಹಾಕ್ತಾರೋ ಏನೋ ಗೊತ್ತಿಲ್ಲ. ಯಾಕಂದರೆ ನಾನು ಸುಮಾರು ಕಲೆಕ್ಟ್ ಮಾಡಿ ನನ್ನ ಫೋಟೋ ಎಲ್ಲ ಹರಿದೋಗಿರೋದು, ಒಂಥರ ಮಸ್ಕ್ ಆಗಿರೋದು, ಆ ಥರ ಎಲ್ಲ ಆಗಿದೆ. ಬಟ್ ಅವರೆಷ್ಟು ಚೆಂದ ಇಟ್ಕೊಂಡಿದ್ದಾರೆ, ಚೆಂದ ಇಟ್ಕೊಂಡಿದ್ದಾರೆ ಎಲ್ಲ ಫೋಟೋ. ನಮ್ಮ ಚಿತ್ರರಂಗ ಎಷ್ಟು ಸಮೃದ್ಧಿಯಾಗಿತ್ತು, ಎಂಥ ಒಂದು ಶ್ರೀಮಂತಿಕೆಯಿಂದ ಕೂಡಿತ್ತು. ಮತ್ತು ಕಲಾವಿದರು ಎಂತೆಂಥ ಕಲಾವಿದರು ಇದ್ದರು, ಒಬ್ಬ ನಾಗೇಂದ್ರ ರಾವ್ ಆಗಿರ್ಬೋದು, ಮತ್ತು ನಮ್ಮ ರಾಜ್ಕುಮಾರ್ ಅವರಾಗಿರ್ಬೋದು, ಕಲ್ಯಾಣ್ ಕುಮಾರ್ ಅವ್ರದ್ದು ಒಂದು ಫೋಟೋ ಎಷ್ಟು ಚೆನ್ನಾಗಿದೆ. ಅಯ್ಯೋಪ್ಪ ಸರೋಜಾದೇವಿ ಅವರು, ಮತ್ತು ನಮ್ಮ ಚಿತ್ರರಂಗಕ್ಕೆ ಬಂದಂಥ ರಾಜ್ ಕಪೂರ್ ಅವರು, ಮತ್ತು ಕಲ್ಪನಾ ಅವರು ಇಂಟರ್ವ್ಯೂ ಮಾಡ್ತಿದ್ದಾರೆ ರಾಜೇಶ್ ಖನ್ನಾ ಅವ್ರ ಜೊತೆಗೆ. ಅದು ಅದೆಲ್ಲ ನೋಡಿದ್ರೆ ಆ ದಿನಗಳು, ಆ ಸಮಯದಲ್ಲಿ ನಾವು ಅಲ್ಲಿದ್ವಿ, ಮತ್ತು ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ, ಅದೆಲ್ಲ ಜ್ಞಾಪಕ ಬರುತ್ತೆ. ನರ್ಗೀಸ್ ಅವರು, ದೇವಿಕಾ ರಾಣಿ ಅವರು, ಅವರೆಲ್ಲ ಬಂದಿದ್ದು, ಅವ್ರಿಗೆಲ್ಲ ಆರತಿ ಬೆಳಗಿದ್ದು ನಾವು, ಅದೆಲ್ಲ ಮರೆಯೋಕ್ಕಾಗದೇ ಇರುವಂಥ ಒಂದು ಸನ್ನಿವೇಶಗಳು ಅದನ್ನೆಲ್ಲ. ಬಟ್ ಹಾಗೆ ನಮ್ಮ ಕನ್ನಡ ಚಿತ್ರರಂಗ ಅಷ್ಟು ಸಮೃದ್ಧಿಯಾಗಿತ್ತು ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ.
ನಮಸ್ಕಾರ, ನಾನು ಅಶ್ವಥ್ ನಾರಾಯಣ್ ಅಂತೇಳಿ, ಸ್ಟಿಲ್ ಫೋಟೋಗ್ರಾಫರು. ನಾನು 1965 ಅಲ್ಲಿ ಮದ್ರಾಸ್ಗೆ ಹೋದೆ. ನಮ್ಮ ಅಣ್ಣವರು ಕರ್ಕೊಂಡು ಹೋದರು. ಅವರು ಆಲ್ರೆಡಿ ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನಾಗೇಂದ್ರ ಅವತ್ರ. ಅವಾಗ ನಾನು ಹೋದೆ. ಅವಾಗ ಅಲ್ಲಿ ಫೋಟೋಗ್ರಫಿ ಅವರು ನಮ್ಮ ಅಣ್ಣವರು ಒಂದು ನಡೆಸ್ತಾಯಿದ್ರು. ಈ ಸಿನಿಮಾ ಸ್ಟಿಲ್ಸ್ಗೆ ತೆಗೆಯೋದಕ್ಕೆ ಒಂದು ಸ್ಟುಡಿಯೋ 3 stars ಅಂತೇಳಿ. ನಮ್ಮ ಕನ್ನಡ ಇಂಡಸ್ಟ್ರಿ 70ರ ದಶಕದಲ್ಲಿ ಕರ್ನಾಟಕಕ್ಕೆ ಬರೋಕ್ಕೆ ಶುರುವಾಯಿತು. ಅವಾಗ ನಾನು ಮತ್ತು ನಮ್ಮ ಅಣ್ಣ ಇಬ್ಬರೂ ಬೆಂಗಳೂರಿಗೆ ಬಂದುಬಿಟ್ವಿ. ಬಂದುಬಿಟ್ಟು ಇಲ್ಲಿ ಗಾಂಧಿನಗರದಲ್ಲಿ ಸಿನಿಮಾ ಸ್ಟಿಲ್ಸ್ಗೆ ಒಂದು ಮೀಸಲಾದ ಒಂದು ಸ್ಟುಡಿಯೋ, ಪ್ರಗತಿ ಸ್ಟುಡಿಯೋ ಅಂತೇಳಿ ಗಾಂಧಿನಗರದಲ್ಲಿ ಶುರು ಮಾಡಿದ್ವಿ. ಮತ್ತು ಆವಾಗ ಸಿನಿಮಾ ಶೂಟಿಂಗ್ ಮಾಡಿದ್ರೆ ಫಿಲಮ್ಸು ಮದ್ರಾಸ್ಗೆ ಹೋಗಿ ಪ್ರೋಸೆಸ್ ಆಗಿ ಬರಬೇಕಾಗಿತ್ತು. ಅದು ಬರೋದಕ್ಕೆ 4 ದಿನ, 1 ವಾರ ಎಲ್ಲ ಆಗ್ಬಿಡೋದು. ಆವಾಗ ಅದು ಕ್ಯಾಮ್ರಾಮನ್ಗಾಗಲಿ ಆರ್ಟಿಸ್ಟ್ಗಾಗಲಿ ಕಾಸ್ಟ್ಯೂಮರು ಮೇಕಪ್ ಯಾರಿಗೂ ಒಂದು ಜಜ್ಮೆಂಟ್ ಸಿಗ್ತಾ ಇರಲಿಲ್ಲ. ಎಲ್ಲ ನಮ್ಮ ಫೋಟೋಗ್ರಫಿ ನೋಡಿಕೊಂಡೇ ಅವರು ಎಲ್ಲ ಜಜ್ಮೆಂಟ್ ಮಾಡೋರು. ಮತ್ತು ಆವಾಗ ಯಾವುದೇ ಮೀಡಿಯಾ ಇರಲಿಲ್ಲ, ಓನ್ಲಿ ಪ್ರಿಂಟ್ ಮೀಡಿಯಾ ಮಾತ್ರ ಇತ್ತು. ಪ್ರಿಂಟ್ ಮೀಡಿಯಾ ಮಾತ್ರ ಇದ್ದಿದ್ದರಿಂದ ಎಲ್ಲ ತಾವು ತೆಗೆದಿದ್ದ ಫೋಟೋಗಳನ್ನೇ ಪೇಪರಲ್ಲಿ ಬರ್ತಾಯಿತ್ತು. ಪೋಸ್ಟರ್ಸು ಎಲ್ಲ ಪ್ರತಿಯೊಂದು ನಮ್ಮ ಫೋಟೋಗ್ರಾಫೇ ಬೇಸಿಕ್ ಇದಾಗಿತ್ತು. ಆವಾಗ ಸ್ಟಿಲ್ ಫೋಟೋಗ್ರಫಿ ಭಾಳ ಪ್ರಾಮಿನೆನ್ಸ್ ಇತ್ತು. ನಾನು ಫಸ್ಟು ಶುರು ಮಾಡೋದು ಬೆಳ್ಳಿ ಮೋಡ ಚಿತ್ರದಿಂದ. ಅದಕ್ಕೆ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ. ಆಮೇಲೆ ಬಾಂಬೆಯಿಂದ ಹಿಂದಿ ಆರ್ಟಿಸ್ಟ್ಗಳು ಬಂದರೆ ಅವ್ರದ್ದೆಲ್ಲ ನಾನು ತೆಗಿತಾ ಇದ್ದೆ ಫೋಟೋಸು. ಈ ಥರ ನನ್ನ ಸಂಗ್ರಹದಲ್ಲಿ ಅದೇ ಥರ ಒಂದು 300,000 ಆಗಿಬಿಟ್ಟಿದೆ ನೆಗೆಟಿವ್ಸು. ಎಲ್ಲದು 120 ಹೆಚ್ಚು, 120 ಇದರಲ್ಲೇ ಇರೋದು. ಅದನ್ನು ಇವಾಗ ಅದೆಲ್ಲ ಪ್ರಿಂಟ್ ಗಿಂಟ್ ಮಾಡೋಕ್ಕಾಗಲ್ಲ, ಟೆಕ್ನಾಲಜಿ ಹೊರಟೋಗಿದೆ. ಅದರಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ನಾನು ಡಿಜಿಟಲ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿದ್ದೀನಿ. ಆ ಕಾಲಮಾನದಲ್ಲಿ ಇದ್ದ ಪ್ರತಿಯೊಂದು ಪ್ರಸಿದ್ಧ ನಿರ್ದೇಶಕರ ಸಿನಿಮಾಗೂ ಕೆಲಸ ಮಾಡಿದೆ. ಪುಟ್ಟಣ್ಣ ಅವ್ರದ್ದು ಒಂದು 11 ಫಿಲಮ್ಮು, ಸಿದ್ಲಿಂಗ್ ಅವ್ರದ್ದು ಒಂದು 15 ಫಿಲಮ್ಮು, ಆಮೇಲೆ ರವಿ ಅವ್ರದ್ದು KSL ಸ್ವಾಮಿ ರವಿ ಅವ್ರದ್ದು ಒಂದು 7-8 ಫಿಲಮ್ ಮಾಡಿದೆ. ದ್ವಾರಕೀಶ್ ನಿರ್ಮಾಣ ಮಾಡಿದ್ದು ಒಂದು 15 ಫಿಲಮ್ ಮಾಡಿದೆ. MR ವಿಠಲ್ ಅವ್ರದ್ದು ಒಂದು 4-5 ಫಿಲಮ್ ವರ್ಕ್ ಮಾಡಿದೆ. ಈ ರೀತಿ ಎಲ್ಲ ದೊಡ್ಡ ದೊಡ್ಡ ನಿರ್ದೇಶಕರು, ನಿರ್ಮಾಣ ಸಂಸ್ಥೆ ಎಲ್ಲ ನಾನು ಕೆಲಸ ಮಾಡಿದೆ. ಸರ್, ನಾನು ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಅತ್ಯಂತ ಚಿಕ್ಕ 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 ನಟ. ನಾನು ಗುಬ್ಬಿ ವೀರಣ್ಣವ್ರ ಕಂಪ್ನಿಯಲ್ಲಿ ಒಬ್ಬ ಪುಟ್ಟ ನಟ. ದೊಡ್ಡ ದೊಡ್ಡ ನಟರ ದಂಡೆ ಇತ್ತು ಆ ಗುಬ್ಬಿ ವೀರಣ್ಣವ್ರ ನಾಟಕ ಸಂಸ್ಥೆಯಲ್ಲಿ. ಅಲ್ಲಿಂದ ಚಿತ್ರರಂಗಕ್ಕೆ ಬರಬೇಕು ಅಂತ ಒಂದು ಆಸೆ ನನ್ನನ್ನು ಮೊಳಕೆ ಮೂಡಿದಾಗ ಎಲ್ಲರೂ ಪ್ರಗತಿ ಸ್ಟುಡಿಯೋಗೆ ಹೋಗಿ ಒಂದು ಫೋಟೋ ತೆಗೆಸ್ಕೊ ಅಂತಿದ್ದರು. ಪ್ರಗತಿ ಸ್ಟುಡಿಯೋ ಅಂತ ಅವಾಗ ನಮ್ಮ ಅಶ್ವಥ್ ನಾರಾಯಣ, ಈ ಅಶ್ವಥ್ ನಾರಾಯಣ ಅಂತ ಒಬ್ಬ ಮಾಯಾಮಿ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದು ಇವರೆಲ್ಲ ನೋಡಿದ್ರೆ ನೀವೇ ಊಹಿಸ್ಕೊಳ್ಬೋದು. ಅವ್ರನ್ನ ನಾನು ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಅವ್ರ ಹುಡುಗರು ಯಾರಾದರೂ ಒಂದು ಫೋಟೋ ತೆಕ್ಕೊಡ್ತಾರ ಅಂತ ನಾನು ಪ್ರಗತಿ ಸ್ಟುಡಿಯೋಗೆ ಬೇಕಾಸಲ ಅಲ್ದಿದ್ದೀನಿ. ಆದರೆ ದುಡ್ಡು ಬೇಕಲ್ಲ, 3 ರೂಪಾಯಿ 5 ರೂಪಾಯಿನೋ ಅವಾಗ ಫೋಟೋ ಅಷ್ಟು ಸುಲಭವಾಗಿ ಸಿಗ್ತಿರಲಿಲ್ಲ ನಮಗೆ. ಅವ್ರು ಅಪಾಯಿಂಟ್ಮೆಂಟ್ ಕೊಡಬೇಕು, ಆ ಥರದ್ದು ಏನೋ ಒಂದು ಕ್ಯಾಮ್ರಾ ಅದು ನಮ್ಮ ಹತ್ರ ನೋಡಿದ್ದಲ್ಲ ನಾವು. ಅಂಥ ಸಂದರ್ಭದಲ್ಲಿ ಹೆಂಗೂ ಒಂದು ಅವಕಾಶ ತೊಗೊಂಡು ಯಾರ್ದೋ ಪುಟ್ಟಣ್ಣಂಥ ಮಹನೀಯರುಗಳು ತೆಕ್ಕೊಂಬಾರ ಅಂತ ಹೇಳಿದ್ದಕ್ಕೋಸ್ಕರ ನಮಗೊಂದು ಫೋಟೋ ಸಿಕ್ತು. ಅಂಥ ನೋಡಿ, ಅದು ಆ ಫೋಟೋ ಅವ್ರು ಹಾಕಿದ್ದು ಇಡೀ ಚಿತ್ರರಂಗಕ್ಕೆ ನಾನು ಪರಿಚಯ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಆಯಿತು. ಈಗೆಲ್ಲ ಆರ್ಡಿನರಿ ಈ ಥರ ಸ್ಟಿಲ್ಗಳ ತಲ ಇರೋದಿಲ್ಲ, ಅಪರೂಪಕ್ಕೆ ಬರೋರು ಅಷ್ಟೇ, ಅವರು ಅಪರೂಪಕ್ಕೆ ಮಾತ್ರ ಸಿಗೋರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಗ್ರ ಚರಿತ್ರೆ ಮಾಡೋಕ್ಕು ಅಂದಾಗ ಅಶ್ವಥ್ ನಾರಾಯಣ ಅವರನ್ನು ನಾನು ಭೇಟಿ ಮಾಡಿದೆ. ಭೇಟಿ ಮಾಡಿ ಅವರಿಗೆ ಒಂದು ಮಾತು ಕೇಳಿದೆ ನಾನು, ಈ ರೀತಿ ನಾನು ತುಂಬ ದೊಡ್ಡದೊಂದು ಪುಸ್ತಕ ಮಾಡ್ತಾ ಇದ್ದೀನಿ ಅಂತ. ಆ ಪುಸ್ತಕದ ಕಲ್ಪನೆ ಯಾರಿಗೂ ಇರಲಿಲ್ಲ ಮುಂಚೆ ಮಾಡುವಾಗ. ಹೇಳಿದಾಗ ಅವರು ಹೀಗೆ ಒಂದು ಯೋಚನೆ ಮಾಡಿದ್ರು, ನಿಮಗೆ ಯಾವ್ಯಾವ್ದು ಬೇಕು ಅನ್ನೋ ಫೋಟೋಗಳು ನಾನೆಲ್ಲ ಗ್ರೂಪ್ ಮಾಡಿ ಇಟ್ಕೊಂಡಿದ್ದೀನಿ, ಪ್ರತಿಯೊಂದು ಗುಂಪು ಗುಂಪಾಗೇ ಇವೆ. ಹಾಗಾಗಿ ಅದನ್ನು ನೀವು ಯಾವ್ದು ಬೇಕು ಅಂತ ಮನೆಗೆ ಬಂದು ನೀವು ಆಯ್ಕೆ ಮಾಡ್ಕೊಳ್ಳಿ. ಹೆಚ್ಚು ಮಾತಾಡೋರೇ ಇಲ್ಲ ಅಶ್ವಥ್ ನಾರಾಯಣ ಅವರು, ಸಾಮಾನ್ಯವಾಗಿ ಹೆಚ್ಚು ಪರಿಚಯ ಆದರೆ ಸುಮಾರು ನೋಡ್ತಾರೆ ಮಾಡ್ತಾರೆ ಅಂದರೆ ಸ್ವಲ್ಪ ಮಾತು ಕಡಿಮೆ ನನ್ನ ರೀತಿನೇ ಅಂತ ಅನ್ಬೋದು. ಮೌನ ಜಾಸ್ತಿ, ನಕ್ಕು ಸುಮ್ಮನಾಗ್ತಾರೆ. ಅಂಥವರು ನನ್ನ ಈ ಪರಿಚಯ ನೋಡಿ ನನ್ನ ಕೆಲಸಕ್ಕೆ ಒಂದು ಹೊಸ ಡೈಮೆನ್ಷನ್ ಕೊಟ್ಟರು, ಒಂದು ತಿರುವು ಕೊಟ್ಟರು, ಒಂದು ನನ್ನ ಇವತ್ತಿಗೂ ನಂಬೋಕ್ಕಾಗಲ್ಲ ಅಂತ. ಅಶ್ವಥ್ ನಾರಾಯಣ ಅವರ 2ನೇ ಬಹಳ ಬೃಹತ್ ಪ್ರದರ್ಶನ ಇದು. ಅಶ್ವಥ್ ನಾರಾಯಣ ಅವರು ತೆಗೆದಿರುವ ಛಾಯಾಚಿತ್ರಗಳು ನಿಮಗೆ ಒಂದು ಇತಿಹಾಸ ಹೇಗೆ ಸಾಗಿ ಬಂತು ಅನ್ನೋದನ್ನು ಬಹಳ ಅದ್ಭುತವಾಗಿ ಹೇಳುತ್ತೆ. ನಾವು ಇವತ್ತು ಜಾಗತೀಕರಣದ ಕಾಲದಲ್ಲಿದ್ದೀವಿ,
ಬಹುಮಾಧ್ಯಮದ ಕಾಲದಲ್ಲಿದ್ದೀವಿ. ಇವತ್ತು ಓದುವುದು ಎಲ್ಲರಿಗೂ ಬೋರು, ನೋಡುವುದು ಬಹಳ ಮುಖ್ಯ. ಯಾವುದನ್ನಾದರೂ ನೋಡುವುದರ ಮೂಲಕನೇ ನಾವು ಇತಿಹಾಸವನ್ನು ಗ್ರಹಿಸ್ತೀವಿ. ಹೀಗೆ ಈ ಎಲ್ಲ ಚಿತ್ರಗಳ ಹಿಂದೆ ಒಂದೊಂದು ಕತೆ ಇದೆ, ಒಂದೊಂದು ಚಿತ್ರಗಳ ಹಿಂದೆ ಒಂದೊಂದು ಕತೆ ಇದೆ. ಈ ಕಥೆಯನ್ನು ಜೋಡಿಸ್ಕೊಳ್ತಾ ಹೋದರೆ ನಮ್ಮಲ್ಲಿ ಒಂದು ಹೊಸ ಮಾದರಿಯ ಇತಿಹಾಸ ಇದೆ. ಇನ್ನೊಂದೇನು ಅಂತಂದರೆ, ಹೊಸ ಪೀಳಿಗೆ, ಈಗ 2000 ಇಸವಿಯ ನಂತರ ಹುಟ್ಟಿರುವವರು ಜಿ ಕೆ ವೆಂಕಟೇಶ್, ಟಿ ಜಿ ಲಿಂಗಪ್ಪ, ಎಂ ರಂಗರಾವ್, ಇವರುಗಳೆಲ್ಲ ಮಾಧ್ಯಮದಲ್ಲಿ ಕಾಣಿಸ್ಕೊಳ್ಳದೇ ಇದ್ದವರು. ಅವರು ಇದ್ದಾಗ ಕೂಡ ಸ್ಟಾರ್ಗಳ ಫೋಟೋ ಬರ್ತಾ ಇತ್ತೆ ಹೊರತು ಇವ್ರುಗಳ ಫೋಟೋ ಬರ್ತಾ ಇರಲಿಲ್ಲ. ಆಗ ನಿಮಗೆ ದೂರದರ್ಶನದಂತಹ ಮಾಧ್ಯಮಗಳಲ್ಲಿಲ್ಲ, ಇವ್ರನ್ನಾರೂ ತೆರೆಯ ಮುಂದೆ ಕಾಣಿಸ್ತಾನೇ ಇರಲಿಲ್ಲ. ಈಗ ಇವರೆಲ್ಲ ಇವರ ಚಿತ್ರಗಳನ್ನು ನೋಡಿದ್ರೆ, ಹೌದಾ, ನಾವು ಇಷ್ಟು ವರ್ಷ ಕೇಳ್ತಾ ಜಿ ಕೆ ವೆಂಕಟೇಶ್ ಹಿಂಗಿದ್ರ, ಈ ಥರದ ಒಂದು ರೋಮಾಂಚನವನ್ನು ಎಲ್ಲ ಫೋಟೋಗಳು ಸೃಷ್ಟಿ ಮಾಡುತ್ತೆ. ಇದರ ಮೂಲಕ ಒಂದು ಹೊಸ ಪರಂಪರೆ ಸೃಷ್ಟಿಯಾಗುತ್ತೆ ಅಂತ ನಾನು ಇಷ್ಟಪಡ್ತೀನಿ. ಅಶ್ವಥ್ ಅವರು ನನಗೆ 1972 ಹೆಚ್ಚು ಕಡಿಮೆ ಆವಾಗಿಂದ ಗುರುತು. ನಾನು ಅವ್ರನ್ನ ಮೀಟ್ ಮಾಡಿದ್ದು ಎಲ್ಲಪ್ಪ ಅಂತ ಹೇಳಿದ್ರೆ, ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ರಾಜಾರಾಮ್ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅಂತ ಬಂದಾಗ ಅವ್ರನ್ನ ಮೀಟ್ ಮಾಡಿದೆ. ಅದು ದೂರದ ಬೆಟ್ಟ ಟೈಮಲ್ಲಿ ಫೋಟೋ ತೆಗಿಯೋ ಒಂದು ನ್ಯಾಕ್ ಇದಲ್ಲ, ಯಾತಕ್ಕೆ ಏನಕ್ಕೆ ಅನ್ನೋ ಒಂದು ಕ್ವಶನ್ಗೆ ಆ್ಯನ್ಸರ್ ಅವರೇ ಉಳ್ಕೊಳ್ಳೋರು. ಈ ಫೋಟೋ ಯಾಕೆ ತೆಗಿಬೇಕು, ಇದರಿಂದ ಏನು ಉಪಯೋಗ, ಇದು ಎಲ್ಲಿ ಡಾಕ್ಯುಮೆಂಟೇಷನ್ ಆಗುತ್ತೆ ಅನ್ನೋ ಒಂದು ಐಡಿಯಾ ಅವರಿಗೆ ಮೊದಲಿಂದನೇ ಇತ್ತು. ಇದರಲ್ಲಿ ಒಂದು ಏನಪ್ಪ ಅಂತ ಹೇಳಿದ್ರೆ, ಇವರ ತಂದೆಯವರು ಕೂಡ ಒಂದು ಫೋಟೋಗ್ರಾಫರು. 1934-40 ಆ ಸೈ ಟೈಮಲ್ಲಿ ಇವರು ಕೂಡ, ಅವ್ರ ತಂದೆ ಕೂಡ ಫೋಟೋ, ಆಗ ಇಷ್ಟು ಫೋಟೋಗ್ರಫಿ ಬೆಳೆದಿರಲಿಲ್ಲ. ಆಗ ಟೆಕ್ನಾಲಜಿ ಇಷ್ಟು ಬೆಳವಣಿಗೆ ಇಲ್ಲದೇ ಇದ್ದಾಗಲೇ ಕೂಡ ಅವರು ಒಳ್ಳೆ ಫೋಟೋಗ್ರಾಫ್ ಮಾಡಿದ್ದರು. ಡೆಡಿಕೇಶನ್ ಒಂದಿದೆಲ್ಲ, ಅದು ಮೋರ್ ಇಂಪಾರ್ಟೆಂಟ್. ಅದನ್ನು ನಾನು ಯಾವ ಕಾಲಕ್ಕೂ ಅದನ್ನು ಓವರ್ಲುಕ್ ಮಾಡೋಕ್ಕಾಗಲ್ಲ. ನಾವು ಯು ಹ್ಯಾವ್ ಟು ರೆಸ್ಪೆಕ್ಟ್ ಇಸ್ ಎ ಅವ್ರ ವರ್ಕ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಹಾಗೆಯೇ ಅವರು ಡಿವೋಷನ್ ಇದೆಲ್ಲ, ಅದನ್ನು ವ್ಯಾ ಟು, ಆಮೇಲೆ ಆ ಕಾಂಟ್ರಿಬ್ಯೂಷನ್ ಇದೆ ನೋಡಿ, ದಟ್ಸ್ ಎ ಮೋರ್ ಇಂಪಾರ್ಟೆಂಟ್. ಇವತ್ತಿನ ದಿವಸ ನಾವು ಏನು ಈ ಫೋಟೋಗಳು ನೋಡಿದ್ದೀವಿ, ಇಟ್ಸ್ ಎ ಡಾಕ್ಯುಮೆಂಟೇಷನ್. ಆ ಕಾಲದಲ್ಲಿ 1960 ಆಗ್ಬೋದು, 70 ಆಗ್ಬೋದು, 80 ಆಗಿದ್ದು ಹೇಗಿದ್ವಿ ನಮಗೆ ಗೊತ್ತಿರಲ್ಲ. ಆ ಅದನ್ನು ರೆಕಾರ್ಡ್ ಮಾಡಿ ಇಟ್ಟಿದ್ರಲ್ಲ, ಅದು ಮೋಸ್ಟ್ ಥ್ಯಾಂಕ್ಫುಲ್ ಜಾಬ್, ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳ್ಬೋದು. ಇದರಲ್ಲಿ ಏನಿದಿಲ್ಲ. ಒಂದು ಸಾರಿ ಇವರು ಪುಟ್ಟಣ್ಣವ್ರದ್ದು ಧರಣಿ ಮಂಡಲ ಮಾಡ್ಬೇಕಾದ್ರೆ ಟಾಪ್ ಲೈಟ್ ಇದು ಒಂದು ಸಾಂಗ್ ತೆಗಿತಾ ಇದ್ದೆ, ಕಾಸನ್ನು ಬೀಸಿ ಅಂತ ಹೇಳಿ ಸಾಂಗ್ ತೆಗಿಬೇಕಾದ್ರೆ ಏನಾಯ್ತಂದರೆ, ಅದು 7:30-8 ಶುರು ಮಾಡಿದ್ವಿ. ಅದು ಬರ್ತಾ ಬರ್ತಾ ಏನಾಯಿತು, 11 ಅದಕ್ಕೆ ಟಾಪ್ ಲೈಟ್ ಆಗೋಯ್ತು. ಟಾಪ್ ಲೈಟ್ ಆದಾಗ ಹೇಳ್ತಾರೆ ಪುಟ್ಟಣ್ಣವ್ರು ಕೇಳ್ತಾರೆ, ಅಲ್ಲಣ್ಣ ಇದರಲ್ಲಿ ಕಣ್ಣಲ್ಲಿ ಲೈಟ್ ಇಲ್ವಲ್ಲೋ, ಏನು ಮಾಡೋದು ಅಂತ ಹೇಳ್ತಾರೆ. ಸರ್ ಅದೇ ಥರ ಬೇಕು ಅಂತೇಳಿ ನಾಳೆ ಬೆಳಿಗ್ಗೆ ತೆಗಿಬೇಕಾಗುತ್ತೆ. ಎಷ್ಟಲ್ಲಿ ತೆಗೆದು ಅದ್ರಲ್ಲಿ ತೆಗೆದಾಗ ಅದನ್ನು ಐ ಕ್ಯಾನ್ ರಿಕವರ್ ಇಟ್, ಅದರ್ವೈಸ್ ಐ ಟು ಪುಟ್ ಎ ಲೈಟ್. ಲೈಟ್ ಹಾಕಿದಾಗ ಏನಾಗುತ್ತೆ, ಅವ್ರ ಕಣ್ಣು ಓಪನ್ ಮಾಡೋಕ್ಕಾಗೋದಿಲ್ಲ. ಏನೇ ಕ್ರಾಸ್ ಲೈಟ್ ಹಾಕಿದ್ರೆ ಇದು ಅಲ್ಲಿ ಶಾಡೋ ಫಿಲ್ಅಪ್ ಆಗೋದಿಲ್ಲ. ಫಿಲ್ಅಪ್ ಆಗಬೇಕು, ನಾನು ಸ್ಟ್ರೈಟಾಗಿ ಲೈಟ್ ಹಾಕ್ಬೇಕು. ಸ್ಟ್ರೈಟಾಗಿ ಲೈಟ್ ಹಾಕಿದಾಗ ಏನಾಗುತ್ತೆ, ಅವ್ರು ಕಣ್ಣು ಬಿಡೋಕ್ಕಾಗೋದಿಲ್ಲ ಆರ್ಟಿಸ್ಟು. ಆ ಒಂದು ಇದರಲ್ಲಿ ಒಂದು 3-4 ಫೋಟೋ ತೆಗೆದಿಟ್ಟಿದ್ದಾರೆ, ಈಗಲೂ ಕೂಡ ಇಟ್ಸ್ ಎ ರೆಕಾರ್ಡ್. ಆವಾಗ ಪುಟ್ಟಣ್ಣ ಅದು ಫೋಟೋ ನೋಡಿದ ತಕ್ಷಣ ಪುಟ್ಟಣ್ಣವ್ರು ಏನು ಹೇಳಿದ್ರು, ಅದಕ್ಕೆ ರೆಸ್ಪಾನ್ಸ್ ನಾನೇನು ಹೇಳಿದ್ದೆ ಅನ್ನೋ ಒಂದು ಡೈಲಾಗ್ ನನಗೆ ಮೆಮೊರಿ ಬಂದ್ಬಿಡುತ್ತೆ. ಸಿನಿಮಾಗೆ ಸಂಬಂಧಪಟ್ಟಿರುವ ಯಾವುದೇ ರೀತಿಯಾದ ದಾಖಲೆ ಬಹಳ ಮುಖ್ಯವಾಗುತ್ತೆ. ತಂತ್ರಜ್ಞಾನ ಬದಲಾದಾಗೆ ಸಿನಿಮಾ ಕೂಡ ಬದಲಾಗಿದೆ. ಆದರೆ ತಂತ್ರಜ್ಞಾನ ತನ್ನ ಶೈಶವಾವಸ್ಥೆಯಲ್ಲಿದ್ದಾಗ ಏನೇನು ದಾಖಲೆ ಮಾಡಿದ್ವಿ ಅದೆಲ್ಲ ಇವತ್ತಿಗೂ ಈಗಿನ ತಾಂತ್ರಿಕತೆಗಿಂತ ಹೆಚ್ಚು ಮುಖ್ಯವಾಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತೀವಿ ಅಂದರೆ, ಇಲ್ಲಿರೋ ಚಿತ್ರಗಳನ್ನು ನೋಡಿದಾಗ ನಮಗೆ ಅದು ಗೊತ್ತಾಗುತ್ತೆ. ಈಗ 30-40 ಕಳೆದ ಶತಮಾನದ ಈ 30-40 ಚಿತ್ರ ಮಾಧ್ಯಮದಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇತ್ತು, ಯಾರ್ಯಾರು ಈ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ರು, ಹೇಗೆ ಇದನ್ನು ಬೆಳೆಸಿದ್ರು ಅವರು, ಕಲೆ ಸಂಸ್ಕೃತಿ ಅಭಿವ್ಯಕ್ತಿ ಇವೆಲ್ಲಕ್ಕೂ ಕೂಡ ಒಂದು ರೀತಿಯಾದ ಹಿನ್ನೆಲೆ ಯಾವಾಗಲೂ ಬೇಕಾಗತ್ತೆ. ಒಂದು ಕಾಲದ ಆ ಸಾಂಸ್ಕೃತಿಕ ಸಂದರ್ಭವನ್ನು ನಾವು ಕಟ್ಕೋತಾ ಇರಬೇಕಾಗತ್ತೆ. ಈಗ 2000-3000 ವರ್ಷಗಳ ಹಿಂದಿನ ನಮ್ಮ ಸಾಹಿತ್ಯ ಇವತ್ತು ನಮಗೆ ಏನು ಹೇಗೆ ಉಪಯೋಗ ಬರುತ್ತೋ ಹಾಗೇನೇ ಆ ಕಾಲದ ತಂತ್ರಜ್ಞಾನ ಮತ್ತು ಮನುಷ್ಯನ ಆ ಕಾಲದ ಸ್ಥಿತ್ಯಂತರಗಳನ್ನು ಕೂಡ ನಮ್ಗೆ ಹೇಳ್ತಾ ಇರ್ತೇವೆ. ಅದರಿಂದ ದಾಖಲೀಕರಣ ಬಹಳ ಮುಖ್ಯ. ನಮ್ಮದು ಸಾಹಿತ್ಯದಲ್ಲಿ ಮೌಖಿಕ ಪರಂಪರೆ, ಆದರೆ ಚಲನಚಿತ್ರ ಮೌಖಿಕ ಪರಂಪರೆ ಅಲ್ಲ. ಅದಕ್ಕೆ ದಾಖಲೆ ಬೇಕೇ ಬೇಕು. ಇವತ್ತು ಬರವಣಿಗೆ ಕೂಡ ಹೇಗೆ ದಾಖಲಾಗ್ತಾ ಇದೆಯೋ ಹಾಗೆಯೇ ದೃಶ್ಯ ಮಾಧ್ಯಮ ಕೂಡ ದಾಖಲಾಗೋದು ಬಹಳ ಮುಖ್ಯವಾದದ್ದು. ಯಾಕೆಂದರೆ ಇವತ್ತಿನ ಏನೇ ಬೆಳವಣಿಗೆ ಇದ್ದರೂ ಕೂಡ ಅದಕ್ಕೆ ಹಿನ್ನೆಲೆಯಾಗಿರುವಂಥದ್ದು ನಮ್ಗೆ ತಿಳ್ಕೊಳ್ಳದೆ ಹೋದರೆ ಆ ಪರಂಪರೆಯನ್ನು ನಾವೊಂದು ಮುಂದುವರೆಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಪ್ರಗತಿ ತುಂಬ ದೊಡ್ಡ ಕೆಲಸ ಮಾಡಿದೆ ಕನ್ನಡ ಸಿನಿಮಾ ದೃಷ್ಟಿಯಿಂದ. ಅಶ್ವಥ್ ನಾರಾಯಣ ಮತ್ತು ಅವ್ರ ತಂದೆಯವರು ಈ ಚಿತ್ರಗಳನ್ನು ನೀವು ನೋಡ್ತಾ ಇದ್ದಾಗ ಗೊತ್ತಾಗತ್ತೆ, ಸಿನಿಮಾ
ಒಂದು ರೀತಿಯಲ್ಲಿ ಕಥೆಗಳನ್ನು ಹೇಳೋದ್ರ ಮೂಲಕ, ಇನ್ನೊಂದು ರೀತಿಯಲ್ಲಿ ಹೊಸ ಹೊಸ ಐಕಾನ್ಗಳನ್ನು ಇಮೇಜ್ಗಳನ್ನು ಸೃಷ್ಟಿಯೋದ್ರ ಮೂಲಕ ಜನಸಾಮಾನ್ಯರ ಜೊತೆ ಇರುತ್ತೆ ಯಾವಾಗಲೂ. ಹಾಗಾಗಿ ಆ ಚರಿತ್ರೆಯನ್ನು ಈ ಒಂದು ಏನು ಎಕ್ಸಿಬಿಷನ್, ಈ ಪ್ರದರ್ಶನ ನನಗೆ ಕೊಡ್ತಾ ಇದೆ. ನನಗೆ ನಾವು ನೋಡಿಲ್ಲದೆ ಇರೋ ಎಷ್ಟೋ ವಿಷಯಗಳಿಲ್ಲ ಗೊತ್ತಾಗುತ್ತೆ. ಆ ಒಂದು ದೃಶ್ಯ ನಮಗೆ ಸಾಕು, ನೂರಾರು ಕಥೆಗಳನ್ನು ಹೇಳ್ತಾ ಇರ್ತವೆ. ಒಂದು ಸಿನಿಮಾ ಒಂದೇ ಕತೆ ಹೇಳ್ಬೋದು, ಆದರೆ ದೃಶ್ಯಗಳು, ಸ್ಟಿಲ್ ಫೋಟೋಗ್ರಫಿ ಯಾಕೆ ಮುಖ್ಯ ಸಿನಿಮಾದಲ್ಲಿ ಅಂತಂದರೆ, ಒಂದು ದೃಶ್ಯ ಆ ಸಿನಿಮಾದ ಭಾಗವೇ ಆಗಿಲ್ಲಾರಲ್ಲ ಎಷ್ಟೋ ಸಲ, ಆದರೆ ಅದು ಭಾಳ ಕಥೆಗಳನ್ನು ಹೇಳ್ತಾ ಇರುತ್ತೆ. ಆ ಸಂದರ್ಭವನ್ನು ಹೇಳ್ತಾ ಇರ್ತವೆ, ಅದರ ವೈಶಿಷ್ಟ್ಯಗಳನ್ನು ಹೇಳ್ತಾ ಇರ್ತವೆ. ಯಾರ್ಯಾರು ಹೇಗೆ ಪಾಲ್ಗೊಂಡಿದ್ರು, ಅವರ ಹಿನ್ನೆಲೆ ಏನು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ಒಂದು ರೀತಿಯಾದ ತೌಲನಿಕ ಅಧ್ಯಯನಕ್ಕೂ ಅನುಕೂಲ ಆಗುತ್ತೆ. ಒಂದು ದೃಶ್ಯ ಮಾಧ್ಯಮದ ತೌಲನಿಕ ಅಧ್ಯಯನ, ಇನ್ನೊಂದು ಕಥೆಗಳ ಹೇಳೋದು, ಆಮೇಲೆ ಸಾಂಸ್ಕೃತಿಕ ಸಂದರ್ಭ, ಇದು ಮೂರನ್ನು ಇದು ಹೇಳ್ತಾ ಇದೆ. ಇದರ ದಾಖಲೀಕರಣ ಮಾಡಿರೋದ್ರಿಂದ ಇದು ಬಹಳ ಮುಖ್ಯವಾದ ಪ್ರದರ್ಶನ ಅಂತ ನನಗೆ ಭಾಳ ಸಂತೋಷದಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ನೋಡಬೇಕಾದದ್ದು, ಯಾರು ಆಸಕ್ತರಿದ್ದಾರೆ ಸಿನಿಮಾ ಮಾಧ್ಯಮದ ಬಗ್ಗೆ, ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ನಮ್ಮ ಸಾಂಸ್ಕೃತಿಕ ಸಂದರ್ಭ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಬೆಳೆದಿದೆ ಅನ್ನೋದ್ರ ಬಗ್ಗೆ ಒಂದು ಹಿನ್ನೋಟವನ್ನು, ಹಾಗೆ ಅದು ನಮಗೆ ಮುಂದೆ ಕೂಡ ಉಪಯೋಗ ಆಗುವಂಥ ನೋಟವನ್ನು ಕೊಡ್ತಾ ಇದೆ. ಅಶ್ವಥ್ ನಾರಾಯಣ ಅವರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಈ ಒಂದು ಪ್ರದರ್ಶನ ಮಾಡಿದೆ.